மகளை மதிவுக்காகியும் மகளை சிக்கனுக்காகியும் இப்ப ಸುತ್ತಾಡಿ ನನ್ನ ತಂದೆ ನೋಡುತ್ತ ಕಾಡಿಗೆ ಬಂದೆ, ಅದೆಲ್ಲಿ ಕಾಣಲಿಲ್ಲ. ನನಗಾಗಿ ನನ್ನ ತಂಗಿಗಾಗಿ ಹಂಬಲಿಸಿ, ಅದೆಲ್ಲಿ ಹೋದನವ ಏನು? ಅವನನ್ನು ಸಮಸ್ಯೆಯ ದವಡೆಯಲ್ಲಿ ಸಿಲುಕಿಸಿ ನಾನು ಶಿಕ್ಷಣ ಪಡೆಯುವುದರಲ್ಲಿ ಯಾವ ಅರ್ಥವಿಲ್ಲ. ಪಾಪ ಕಾಲದಲ್ಲಿ ತಂದೆಗಾಗದ ಮೊದಲು ಅದ್ಯಾವ ಮಗನು ಬೇಡ. ಇಂದಿಗೆ ನನ್ನ ಶಿಕ್ಷಣಕ್ಕೆ ಚಿಲಂಜನಿಟ್ಟು ನನ್ನ ತಂದೆಯನ್ನು ಸಂರಕ್ಷಿಸುವ ರಾಜಿದೆ. ಯಾರು ಮಕ್ಕಳ ನೃತ್ಯ ಮಾಡುತ್ತಿದ್ದಾರೆ ಯಾರಂದು ವಿಚಾರಿಸೋಣ. ಇವರು ನಮ್ಮ ತಂದೆಯವರು. ಅಪ್ಪ ಅಪ್ಪ ಹೌದಪ್ಪ, ನೀನೇಕೆ ಈ ಕಾಡಿನಲ್ಲಿ ಬಂದು ಒಬ್ಬನೇ ಮಲಗಿದೇವಪ್ಪ? ಏನಾಯ್ತು? ಊರೆಲ್ಲ ಸುತ್ತಾಡಿ ಕೇಳಿಕೊಂಡು ಈ ಸಮಾಜದಲ್ಲಿ ಇದ್ದಾರೆ. ಅದೇ ಸಾಕಾಗಿ ಹೋಗಿ ಈ ಕಾಡಿಗೆಯನ್ನು ಬಂದು ಅವನ್ನ ಕಟ್ಟಿಗೆಯನ್ನಾದರೂ ಮಾಡಿಕೊಂಡು ಜೀವಿಸನಂದು ಈ ಕಾಡಿಗೆ ಬಂದೆ. ಬೇಡಪ್ಪ ಬೇಡ, ಕೂಲಿ ಇಲ್ಲದ ಕಟ್ಟಿಗೆಯನ್ನು ಮಾಡಿ ಜೀವಿಸಬೇಕೆ? ಈ ನಿನ್ನ ಮಗನಿರುವಾಗ ನಿನ್ನನ್ನು ಕಷ್ಟಕ್ಕೆ ಸಿಲುಕಿಸಿ ನಾನು ಯಾವ ಸುಖವನ್ನು ಪಡೆಯಲಪ್ಪ? ನಾನು ಶಾಲೆಯನ್ನು ಬಿಟ್ಟು ಕೂಲಿ ನಾಲಿ ಅದನ್ನು ಮಾಡಿ ಬಸ್ ಸ್ಟ್ಯಾಂಡಿನಲ್ಲಿ ಅಮಾಲಿ ಕೆಲಸವನ್ನಾದರೂ ಮಾಡಿ ನಿನ್ನನ್ನು ಪೋಷಿಸಿದ್ರಪ್ಪ, ನಿನ್ನನ್ನು ಪೋಷಿಸುವೆನು. ಬೇಡ ಮಗನೇ ಬೇಡ, ನಿನ್ನ ಶಿಕ್ಷಣಕ್ಕೆ ಕೊಡಲು ಪೆಟ್ಟು ಹಾಕಲಾರಿ. ನನ್ನ ಜೀವ ಇರುವವರೆಗೂ ಎಲ್ಲಾದರೂ ಭಿಕ್ಷೆ ಬೇಡಿಕೆ ಬಂದಾದರೂ ನಿನ್ನ ಶಿಕ್ಷಣ ಕೊಡಿಸಿ ನೌಕರಿಯನ್ನು ಸೇರಿಸುತ್ತೇನೆ. ಬಡವರಾದ ನಾವು ಎಷ್ಟೇ ಒಳ್ಳೆಯ ರೀತಿಯಿಂದ ಬಾಳಬೇಕೆಂದರೆ ಈ ದುಷ್ಟ ಶ್ರೀಮಂತರನ್ನು ತುಳಿದು ಮೇಲೆ ಬಂದಾಗ ನಮ್ಮಂತ ಬಡವರಿಗೆ ಬೆಲೆ ಸಿಗುತ್ತದೆ. ನೌಕರಿ 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 ಅಂದರೆ ಎಲ್ಲಿಂದ ದೊರೆಯಬೇಕಪ್ಪ ನಮ್ಮಂತ ಬಡವರಿಗೆ? ನೌಕರಿ ಎಂಬುದು ಆಸ್ತಿ ಅಂತಸ್ತು ಶ್ರೀವಂತರ ಸತ್ತು ಆಗಿ ಇಡೀ ದೇಶವೇ ಅವರ ಕೈಯಲ್ಲಿ ಸಿಕ್ಕಿ ಅಧಿಕಾರಿಗಳೆಲ್ಲ ಅವರ ಕೈಗೊಂಬೆಗಳಾದರೆ ಬಡವರಾದ ನಮಗೆ ದುಡಿಯದ ಬಿಡ ಗತಿಯಿಲ್ಲ. ದುಡಿಯದಿದ್ದರೆ ತುತ್ತು ಗಂತಿ ಕುರಿಯಂತಿಲ್ಲ. ಈ ಲಂಕ ಸಾಮ್ರಾಜ್ಯದಲ್ಲಿ ಲಂಕದ ಮಂತ ಒಂದೇ ರೀತಿಯಾಗಿ ಮಲಗಿದ್ದಾರಪ್ಪ. ಎಲ್ಲಿ ನೋಡಿದಲ್ಲಿ ಲಂಕ ಲಂಕವೆಂದು ಅಧಿಕಾರಿಗಳು ರಾಜಕಾರಣಿಗಳು ಅಲ್ಲಿಂದ ಜಿಲ್ಲುವರೆಗೆ ತುಂಬಿ ತೋರಿಸುತ್ತಿದ್ದಾರೆ. ಬೇಡಪ್ಪ ನೌಕರಿ ಕೊಡವೇ ನಮಗೆ ಬೇಡ. ಹೀಗೆಂದರೆ ಹೇಗೆ ಮಗು? ಹೀಗೆ ಎಂದರೆ ಸುಮ್ಮನೆ ಕುಳಿತರೆ ನಮ್ಮಂತ ಬಡವರು ಕಷ್ಟಪಟ್ಟು ಹೋದರೆ ಆ ಭಾಗ್ಯಲಕ್ಷ್ಮಿ ತಾನಾಗೆ ಒಲಿದು ಬರುತ್ತಾಳೆ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ನಮಗೆಂದು ಒಲಿದು ಬರುವ ತಾಳೆ. ಬರುವ ಆಳ್ವಿಕೆಯಲ್ಲಿ ಸಿಕ್ಕು ಭಾರತಾಂಬೆಯನ್ನ ವಿಮುಕ್ತಗೊಳಿಸಿ ಸ್ವತಂತ್ರ ಭಾರತವನ್ನೇ ನಿರ್ಮಿಸಿ ರಾಮರಾಜ್ಯವನ್ನಾಗಿ ಮಾಡಬೇಕೆಂದ ಆ ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಿ ಉಳಿತೆ. ಸಮಾಜದಲ್ಲಿ ನಡೆಯಪ್ಪ, ದೇವರು ದೊಡ್ಡವರು, ಅವರ ಇಚ್ಛೆ ಅಂತಾಗಲಿ.